ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ನಾವು ಮೊನ್ನೆ ಏನು ಮಾಡಿದ್ವಿ ಅಂದರೆ, ಮೊನ್ನೆಯಿಂದನೂ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತು ಡಿಸ್ಕಷನ್ ಮಾಡ್ತಿದ್ವಿ. ಫಸ್ಟ್ ಎರಡು ಸೆಷನ್ ಅಥವಾ ಕ್ಲಾಸ್ಗಳಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಇ ಆಡಳಿತ ಅಂದ್ರೇನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಆಡಳಿತ ಅಂದ್ರೇನು, ಇಲ್ಲಿರುವಂಥ ಸವಾಲುಗಳೇನು, ಇದರಿಂದ ಆಗುವಂಥ ಅನುಕೂಲಗಳೇನು, ಯಾವ ಥರನಾಗಿ ನಾವು ಈ ಆಡಳಿತವನ್ನು ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಆಡಳಿತ ಸುಧಾರಣೆ ಆಗುತ್ತೆ, ಜೊತೆಗೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ನ ಅಂದರೆ ಆಡಳಿತಕ್ಕೋಸ್ಕರ ಅವರೇನೇನು ಯೋಜನೆಗಳನ್ನು ಹಾಕಿದ್ದಾರೆ, ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಯೋಜನೆಗಳನ್ನು ನಿಮಗೆ ಹೇಳಿದ್ವಿ. ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಮಾಡ್ತಿದ್ವಿ ಅಂದರೆ, ಇದನ್ನು ಕರ್ನಾಟಕ ಸರ್ಕಾರದ ವೆಬ್ಸೈಟಿಂದನೇ ತಗೊಂಡಿರುವಂಥ ಮಾಹಿತಿ ಆಗಿರೋದ್ರಿಂದ, ಕರ್ನಾಟಕ ಸರ್ಕಾರದ ವೆಬ್ಸೈಟಿಂದ ನಾವೇನು ಮಾಡಿದ್ವಿಪ್ಪ ಅಂದರೆ, ಯಾವೆಲ್ಲ ವೆಬ್ಸೈಟ್ಗಳು ನಮ್ಗೆ ಏನು ಮಾಡ್ತಿದ್ವು ಅಂದರೆ, ಇ ಸರ್ವಿಸ್ ಅಥವಾ ನಾವೇನಂತ ಕರಿಬೋದು ಅಂದರೆ, ಇ ಸರ್ವಿಸ್ ಅಥವಾ ಇ ಸೇವೆಗಳು ಅಂತ ಕರಿಬೋದು. ಯಾವೆಲ್ಲ ವೆಬ್ಸೈಟ್ಗಳು ನಮಗೆ ಇ ಸೇವೆಗಳನ್ನು ಒದಗಿಸ್ತಿದೆಯಲ್ಲ, ಅವುಗಳ ಬಗ್ಗೆ ಇಲ್ಲಿ ನೋಡ್ತಿದ್ವಿ. ಜೊತೆಗೆ ನೋಡ್ರಿ, ಇ ಗವರ್ನೆನ್ಸ್ ಅಂದರೆ ಇ ಆಡಳಿತವನ್ನು ಕೊಡುವಂಥ ವೆಬ್ಸೈಟ್ಗಳು ಯಾವುವು ಅಂತ ಮುಂಚೆ ನೋಡೋಣ. ಫಸ್ಟ್ ಆಫ್ ಆಲ್ ನೋಡ್ರಿ, ಕರ್ನಾಟಕದಲ್ಲಿ ನಮಗೆ ಇ ಸೇವೆಗಳನ್ನು ಒದಗಿಸುವಂಥ ವೆಬ್ಸೈಟ್ಸ್ ಯಾವಿದಾವಂದ್ರೆ, ಸೊ ಈ ಒಂದು ಮಾಹಿತಿನ ನಾನೇನು ತೆಗೆದುಕೊಂಡಿದ್ದೀನಲ್ಲ, ಕರ್ನಾಟಕ ಸರ್ಕಾರದ ವೆಬ್ಸೈಟಿಂದ ತೆಗೆದುಕೊಂಡಿರೋದು. ಈ ಮಾಹಿತಿಯನ್ನು ನಾನು ಬೇರೆ ಎಲ್ಲಿಂದನೂ ತೆಗೆದುಕೊಂಡಿಲ್ಲ, ಬದಲಾಗಿ ಕರ್ನಾಟಕ ಸರ್ಕಾರದ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಆ ವೆಬ್ಸೈಟಿಂದ ಕಾಪಿ ಮಾಡಿರುವಂಥ ಮಾಹಿತಿಯಾಗಿದೆ. ಸೊ ನೋಡ್ರಿ, ಕರ್ನಾಟಕದಲ್ಲಿ ಈ ಸೇವೆಗಳನ್ನು ಒದಗಿಸುವಂಥ ಜಾಲತಾಣಗಳು ಅಥವಾ ವೆಬ್ಸೈಟ್ಗಳು ಯಾವುದಪ್ಪ ಅಂದರೆ, ಮೊದಲನೇದಾಗಿ ನೋಡ್ರಿ, ಸಕಾಲ ಅಂತ ವೆಬ್ಸೈಟ್ ಇದೆ. ಸೊ ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಮುಂಬರುವ ಸೆಷನ್ಗಳಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸಕಾಲ ಅಂತ ವೆಬ್ಸೈಟ್ ಇದೆ, ಇದಾದ್ಮೇಲೆ ನೋಡ್ರಿ ಸೇವಾ ಸಿಂಧು ಅಂತ ವೆಬ್ಸೈಟ್ ಇದೆ, ಇದೇನಾಗುತ್ತೆ ಅಂದರೆ ಈ ಸೇವೆಗಳನ್ನು ಒದಗಿಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಈ ರಾಜ್ಯಪತ್ರ ಅಥವಾ ಈ ಗೆಜೆಟ್ ಅಂತ ಕರಿತೀವಿ, ಈ ಒಂದು ವೆಬ್ಸೈಟ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಆನ್ಲೈನ್ RTI, RTI ಅಂದರೆ ರೈಟ್ ಟು ಇನ್ಫಾರ್ಮೇಶನ್ ಅಂತ ಏನು ಕರಿತೀವಲ್ಲ, ಸೊ ಈ ರೈಟ್ ಟು ಇನ್ಫಾರ್ಮೇಶನ್ ಅನ್ನು ನಮ್ಗೆ ಏನು ಮಾಡ್ತಿದ್ರು ಅಂದರೆ, ಆನ್ಲೈನ್ ಮೂಲಕ ಕೊಡ್ತಿದ್ದಾರೆ. ಅದಕ್ಕೆ ನಾವೇನಂತ ಕರಿತಿದ್ವಿ ಅಂದರೆ, ಆನ್ಲೈನ್ RTI ಅಂತ ಕರಿತಿದ್ದೀವಿ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವೇನಪ್ಪ ಅಂದರೆ, ಯಾವೊಂದು ವೆಬ್ಸೈಟ್ ಇದೆ ಅಂತಂದ್ರೆ, ಇಲ್ಲಿ ಇ ಸ್ಪಂದನ ಅನ್ನೋ ವೆಬ್ಸೈಟ್ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ, ಅಂದರೆ ಸೇವೆಗಳನ್ನು ಒದಗಿಸ್ತಾ ಹೋಗುತ್ತೆ. ಅದಾದ್ಮೇಲೆ ನೋಡ್ರಿ ಮಾಹಿತಿ ಕಣಜ ಅಂತ ಇದೆ, ಮಾಹಿತಿ ಕಣಜನೂ ಕೂಡ ಏನ್ ಮಾಡುತ್ತೆ ಅಂದ್ರೆ, ಸೇವೆಗಳನ್ನ ಒದಗಿಸ್ತಾ ಹೋಗುತ್ತೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ, ಸೇವಾ ಸಿಂಧು ಮತ್ತೆ ಮಾಹಿತಿ ಕಣಜದ ಬಗ್ಗೆ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ ಯಾವ್ಯಾವ ವೆಬ್ಸೈಟ್ಗಳು ಏನಪ್ಪಾ ಅಂದ್ರೆ ಇ ಗವರ್ನೆನ್ಸ್ಗೆ ಅನುಕೂಲವಾಗಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಇ ಗವರ್ನೆನ್ಸ್ ಅಥವಾ ಇ ಆಡಳಿತವನ್ನ ಕೊಡ್ತಿರುವಂತ ವೆಬ್ಸೈಟ್ಗಳು ಯಾವುದು ಅಂತ ನಾವಿಲ್ಲಿ ನೋಡೋದಾದ್ರೆ ನೋಡ್ರಿ, ಈ ಆಡಳಿತಕ್ಕೋಸ್ಕರ ಇರುವಂತ ಕೆಲವೊಂದಿಷ್ಟು ವೆಬ್ಸೈಟ್ಸ್ ಅನ್ನು ಕೂಡ ನಾ ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಇದನ್ನು ಸಹ ಏನ್ ಮಾಡಿದ್ದೀನಿ ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕೃತ ಜಾಲತಾಣದಿಂದ ತೆಗೆದುಕೊಂಡಿದ್ದೀನಿ. ಮೊದಲೇದಿರುವಂತ ವೆಬ್ಸೈಟ್ ಯಾವ್ದಂದ್ರೆ CEG ಅಥವಾ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅಂತ ಕರಿತೀವಿ. ಅದಕ್ಕೆ ಕನ್ನಡದಲ್ಲಿ ನಾವೇನ್ ಕರಿತೀವಿ ಅಂದ್ರೆ, ಇ ಆಡಳಿತ ಕೇಂದ್ರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇರುವಂತ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ, ಕರ್ನಾಟಕ ವೆಬ್ ಪೋರ್ಟಲ್ ಅಥವಾ ಕರ್ನಾಟಕ ಜಾಲತಾಣ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತ ಸರ್ವಿಸ್ ಅಥವಾ ವೆಬ್ಸೈಟ್ ಯಾವ್ದಂದ್ರೆ, ಈ ಆಡಳಿತವನ್ನು ಒದಗಿಸುವಂತ ವೆಬ್ಸೈಟ್ ಯಾವ್ದಂದ್ರೆ ಆಧಾರ್. ಅದನ್ನ ಕನ್ನಡದಲ್ಲಿ ನೋಡೋದಾದ್ರೆ ಆಧಾರ್ ಕರ್ನಾಟಕ ಅಂತ ಕರಿತೀವಿ. ನೆಕ್ಸ್ಟ್ ಇರುವಂತ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ, ಇ ಆಫೀಸ್ ಅಥವಾ ಇ ಕಚೇರಿ ಅಂತಾನು ಕೂಡ ನಾವು ಇದನ್ನ ಕನ್ನಡದಲ್ಲಿ ಕರಿಬಹುದು. ಇ ಆಫೀಸ್ ಅಥವಾ ಇ ಕಚೇರಿ ಅಂತಾನು ಕೂಡ ಕರಿಬಹುದು. ನೆಕ್ಸ್ಟ್ ನೋಡ್ರಿ, ಇ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಆನ್ಲೈನ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡೋದು, ಖರೀದಿ ಮಾಡುವಂತ ಇರುವಂತ ವೆಬ್ಸೈಟ್ ಯಾವ್ದಂದ್ರೆ ಇ ಪ್ರೊಕ್ಯೂರ್ಮೆಂಟ್. ಇದು ಕೂಡ ನಮಗೆ ಇ ಆಡಳಿತದ ಸೇವೆಗಳನ್ನ ಒದಗಿಸುತ್ತೆ. ನೆಕ್ಸ್ಟ್ ಯಾವ್ದಂದ್ರೆ HRMS, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಕನ್ನಡದಲ್ಲಿ ನೋಡೋದಾದ್ರೆ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಅಂತ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ವೆಬ್ಸೈಟ್ ಯಾವ್ದಂದ್ರೆ KRDH, ಕರ್ನಾಟಕ ರೆಸಿಡೆನ್ಷಿಯಲ್ ಡಾಟಾ ಹಬ್, ಕರ್ನಾಟಕ ರಾಜ್ಯ ವಿಸ್ತೃತ ಜಾಲ ಯೋಜನೆ ಅಂತ ಕರಿತೀವಿ. ನೋಡ್ರಿ KRDH ಅಂದ್ರೆ ಏನಪ್ಪಾ ಅಂದ್ರೆ ಕರ್ನಾಟಕ ರೆಸಿಡೆನ್ಷಿಯಲ್ ಡಾಟಾ ಹಬ್, ಕನ್ನಡದಲ್ಲಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ ವಿಸ್ತೃತ ಜಾಲ ಯೋಜನೆ. ಅಂದ್ರೆ ನಾಳೆ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ ಅಬ್ರಿವೇಷನ್ಸ್ ಕೂಡ ಕೇಳ್ಬೋದು. ಈಗ HRMS ಅಂತ ಕೊಟ್ಟು ಇದು ಯಾವ ವೆಬ್ಸೈಟ್ ಅಂತ ಕೇಳಿ ಅಲ್ಲಿ ನಾಲ್ಕು ಆಪ್ಷನ್ ಅನ್ನು ಕೊಡುವಂತದ್ದು ಕೂಡ ಏನಪ್ಪಾ ಅಂದ್ರೆ ಇರುತ್ತೆ. ಹಾಗಾಗಿ ನೋಡ್ರಿ ನಿಮ್ಗೆ ಅಬ್ರಿವೇಷನ್ ಸಹ ಇಲ್ಲಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ KSWAN, ಇದನ್ನ ನಾವೇನಂತ ಕರಿಬಹುದು ಅಂದ್ರೆ ಕರ್ನಾಟಕ ಸ್ಟೇಟ್ ವೈಲ್ಡ್ ಏರಿಯಾ ನೆಟ್ವರ್ಕ್ ಅಂತೇಳಿ ಕರಿಬಹುದು. ಇದಾದ್ಮೇಲೆ ನೆಕ್ಸ್ಟ್ ಈ ಸೇವೆಗಳನ್ನು ಒದಗಿಸುವಂತ ಜಾಲತಾಣ ಯಾವ್ದಂದ್ರೆ DPAR, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಕನ್ನಡದಲ್ಲಿ ಹೇಳೋದಾದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಂತ ಏನ್ ಕರಿತೀವಲ್ಲ, ಸೊ ಇದೇನಂದ್ರೆ DPAR ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ KSTC, ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್, ಕರ್ನಾಟಕ ರಾಜ್ಯದ ದತ್ತಾಂಶ ಕೇಂದ್ರ ಅಂತೇಳಿ ಕರಿತೀವಿ. ನೆಕ್ಸ್ಟ್ KODI, ಕರ್ನಾಟಕ ಓಪನ್ ಡಾಟಾ ಇನಿಷಿಯೇಟಿವ್ಸ್. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಈ ಸೇವೆಗಳನ್ನ ಒದಗಿಸುವಂತ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ
ಡಿಜಿ ಲಾಕರ್, ಅದಾದ್ಮೇಲೆ ಮಾಹಿತಿ ಕಣಜ, ಇಲ್ಲಿ ಕೂಡ ಈ ಸೇವೆಗಳನ್ನ ಒದಗಿಸುತ್ತೆ. ಇದು ಈ ಸೇವೆಗಳ ಜೊತೆಗೆ ಈ ಆಡಳಿತವನ್ನು ಒದಗಿಸುವುದ್ರ ಜೊತೆಗೆ ಈ ಸೇವೆಗಳನ್ನು ಕೂಡ ಮಾಹಿತಿ ಕಣಜ ನಿಮ್ಗೆ ಇಲ್ಲಿ ಒದಗಿಸುತ್ತೆ. ಮಾಹಿತಿ ಕಣಜದಲ್ಲಿ ಏನಪ್ಪಾ ಅಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಕೆಲಸಗಳು ನಡೆದಿದೆ, ಎಷ್ಟೆಷ್ಟು ಹಣವನ್ನೇ ಇನ್ವೆಸ್ಟ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಇರುವಂತಹ ವೆಬ್ಸೈಟ್ ಯಾವ್ದಂದ್ರೆ ಮಾಹಿತಿ ಕಣಜ. ನೆಕ್ಸ್ಟ್ ನೋಡ್ರಿ NAD, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟ್ರಿ ಅಂತೇಳಿ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತ ಈ ಆಡಳಿತ ಒದಗಿಸುವಂತ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಜನಸ್ಪಂದನ. ಜನಸ್ಪಂದನ ಏಕೀಕೃತ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣಾ ವ್ಯವಸ್ಥೆಗೆ ಸ್ವಾಗತ ಅಂತ ಇದೆ. ಅಂದ್ರೆ ಜನಸ್ಪಂದನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಸರಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಸ್ಪಂದನೆಯನ್ನ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇರುವಂತ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಕೂಡ ಏನಂದ್ರೆ ಈ ಆಡಳಿತಕ್ಕೆ ಇರುವಂತ ವೆಬ್ಸೈಟ್ ಆಗಿದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಎರಡು ಇಂಪಾರ್ಟೆಂಟ್ ಪೋರ್ಟಲ್ ಅಥವಾ ವೆಬ್ಸೈಟ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಮೊದಲನೇ ಇಂಪಾರ್ಟೆಂಟ್ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಸೇವಾ ಸಿಂಧು ಅಂತ ಕರಿತೀವಿ. ನೋಡ್ರಿ, ಸೇವಾ ಸಿಂಧು, ಕನ್ನಡದಲ್ಲೂ ಕೂಡ ಇದಕ್ಕೇನಂದ್ರೆ ಸೇವಾ ಸಿಂಧು ಅಂತಾನೆ ಕರೀತಾರೆ. ಸೊ ಇದು ಏನಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಇನಿಷಿಯೇಟಿವ್ ಆಗಿದೆ. ನೋಡ್ರಿ, ಸೇವಾ ಸಿಂಧು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆಯಲ್ಲ ಇವರ ಒಂದು ಇನಿಷಿಯೇಟಿವ್ ಆಗಿದೆ. ಇಲ್ಲೇನ್ ಮಾಡೋದಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವ ಸೇವೆಗಳಿದೆಯಲ್ಲ ಆ ಸೇವೆಗಳನ್ನ ಏನಪ್ಪಾ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋದು. ಸೊ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರುವಂತಹ ಸೇವೆಗಳನ್ನ ಈ ಒಂದು ಸಾರ್ವಜನಿಕರ ಅಥವಾ ಸಿಟಿಜನ್ಸ್ ಮನೆ ಬಾಗಿಲಿಗೆ ಏನಪ್ಪಾ ಅಂದ್ರೆ ತಲುಪಿಸುವ ಉದ್ದೇಶವಾಗಿದೆ. ಸೊ ನೋಡ್ರಿ, ಇಲ್ಲೇನ್ ಮಾಡ್ತಾರೆ ಅಂದ್ರೆ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಏನಿದೆಯಲ್ಲ ಇದನ್ನ ಬೇರೆ ಬೇರೆ ಪೋರ್ಟಲ್ಗಳ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಇಂಟಿಗ್ರೇಷನ್ ಅನ್ನ ಮಾಡ್ತಾರೆ. ಸೊ ಇಂಟಿಗ್ರೇಷನ್ ಗೆ ನಾವೇನಂತ ಕರಿಬಹುದು ಅಂದ್ರೆ ಸಮಗ್ರತೆ ಅಂತ ಕರಿತೀವಿ. ಬೇರೆ ಬೇರೆ ಪೋರ್ಟಲ್ಗಳ ಜೊತೆಗೆ ಇದನ್ನೇನ್ ಮಾಡ್ತಾರೆ ಅಂದ್ರೆ ಸಮಗ್ರತೆಯನ್ನ ಮಾಡ್ತಾರೆ. ಯಾವ್ಯಾವ ಪೋರ್ಟಲ್ ಗಳ ಜೊತೆಗೆ ಇದನ್ನ ಸಮಗ್ರತೆ ಮಾಡ್ತಾರಪ್ಪ ಅಂದ್ರೆ ಗ್ರಾಮ ಒನ್ ಇರ್ಬೋದು, ಬ್ಯಾಂಗ್ಳೂರ್ ಒನ್ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಜೊತೆಗೆ ನೋಡ್ರಿ ಜನಸೇವಕ ಅನ್ನೋ ಒಂದಿಷ್ಟು ಪೋರ್ಟಲ್ಸ್ಗಳು ಏನಿದೆಯಲ್ಲ ಅದ್ರ ಜೊತೆಗೆ ಇದನ್ನೇನ್ ಮಾಡ್ತಾರೆ ಅಂದ್ರೆ ಇಂಟಿಗ್ರೇಟ್ ಅಥವಾ ಸಮಗ್ರತೆಯನ್ನ ಮಾಡ್ತಾರೆ. ಸೊ ನೋಡ್ರಿ, ಇದರ ಮುಖ್ಯ ಗುರಿ ಏನು, ಸೇವಾ ಸಿಂಧು ಏನು ಒಂದು ವೆಬ್ ಪೋರ್ಟಲ್ ಅನ್ನ ತಂದಿದಾರಲ್ಲ, ಇದರ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಎಲ್ಲಾ ಸರ್ಕಾರಿ ಸೇವೆಗಳನ್ನ ಅಥವಾ ಎಲ್ಲಾ ಡಿಪಾರ್ಟ್ಮೆಂಟ್ ಸೇವೆಗಳನ್ನ ಏನಪ್ಪಾ ಅಂದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಕೊಡೋದು. ನೋಡ್ರಿ, ಎಲ್ಲಾ ಒಂದು ಸೇವೆಗಳನ್ನ ಏನ್ ಮಾಡೋದು ಅಂದ್ರೆ ಒಂದೇ ವೇದಿಕೆಯಲ್ಲಿ ನಿಮ್ಗೆ ಎಲ್ಲಾ ಸೇವೆಗಳನ್ನ ಒದಗಿಸೋದು, ಇದ್ರದ್ದು ಏನಾಗಿದೆ ಅಂದ್ರೆ ಮುಖ್ಯ ಗುರಿಯಾಗಿದೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇದರ ಉದ್ದೇಶ ಏನು, ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ನೋಡ್ರಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಉದ್ದೇಶಗಳನ್ನು ಕೂಡ ಕೇಳ್ಬೋದು. ಸೊ ಇದರ ಉದ್ದೇಶವೇನು, ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಸರ್ಕಾರದ ಸೇವೆಗಳನ್ನ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಸೇವೆಗಳನ್ನ ಏನ್ ಮಾಡೋದಂದ್ರೆ ಕ್ಯಾಶ್ಲೆಸ್, ಅಂದ್ರೆ ಯಾವುದೇ ತರನಾಗಿ ಕ್ಯಾಶ್ ಅನ್ನ ತೆಗೆದುಕೊಳ್ಳದೆ, ನಗದು ರಹಿತ ಅಂತ ನಾವೇನ್ ಕರಿತೀವಿ. ನೋಡ್ರಿ, ಯಾವುದೇ ತರನಾಗಿ ಕ್ಯಾಶ್ ಅನ್ನ ತೆಗೆದುಕೊಳ್ಳದೆ ನಗದು ರಹಿತ, ಕ್ಯಾಶ್ಲೆಸ್, ಪೇಪರ್ಲೆಸ್. ಪೇಪರ್ಲೆಸ್ ಅಂದ್ರೆ ನಾವು ಕಾಗದ ರಹಿತ ಅಂತ ಕರಿತೀವಿ. ಪೇಪರ್ಲೆಸ್ ಅಂದ್ರೆ ಏನಂತ ಕರಿತೀವಿ ಅಂದ್ರೆ ಕಾಗದ ರಹಿತ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಫೇಸ್ಲೆಸ್, ಅಂದ್ರೆ ಮುಖ ಪರಿಚಯವಿಲ್ಲದೆ ಏನ್ ಮಾಡೋದಪ್ಪ ಅಂದ್ರೆ ಸೇವೆಗಳನ್ನ ಒದಗಿಸೋದು. ಇದರ ಮುಖ್ಯ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಸೇವೆಗಳನ್ನ ಕ್ಯಾಶ್ಲೆಸ್, ಪೇಪರ್ಲೆಸ್ ಮತ್ತೆ ಫೇಸ್ಲೆಸ್. ಅಂದ್ರೆ ಕ್ಯಾಶ್ಲೆಸ್ ಅಂದ್ರೆ ನಗದು ರಹಿತ, ಪೇಪರ್ಲೆಸ್ ಅಂದ್ರೆ ಕಾಗದ ರಹಿತ, ಫೇಸ್ಲೆಸ್ ಅಂದ್ರೆ ಮುಖ ಪರಿಚಯವಿಲ್ಲದೆ ನಿಮಗೆ ಸೇವೆಗಳನ್ನ ಒದಗಿಸುವುದು. ಜೊತೆಗೆ ನೋಡ್ರಿ ಸೇವಾ ಸಿಂಧು ಏನ್ ಮಾಡುತ್ತಂದ್ರೆ ಇದು ಒಂದು ಹೆಜ್ಜೆ ಆಗಿದೆ. ಯಾವ್ದ್ರ ಕಡೆಗೆ ಹೆಜ್ಜೆ ಅಂದಪ್ಪ ಅಂದ್ರೆ ಈ ಒಂದು ನಾಗರಿಕರಿಗೆ ಏನ್ ಮಾಡಿದೆ ಅಂದ್ರೆ ತುಂಬಾ ಈಸಿಯಾಗಿ ಸುಲಭವಾಗಿ ಏನ್ ಮಾಡೋದಂದ್ರೆ ಸೇವೆಗಳನ್ನ ಒದಗಿಸೋದು. ಜೊತೆಗೆ ಅದು ಏನಂದ್ರೆ ಹೊಣೆಗಾರಿಕೆಯನ್ನ ಕೊಡುತ್ತೆ. ಸೇವೆಗಳನ್ನ ಮಾತ್ರ ಒದಗಿಸಲ್ಲ, ಸೇವೆಗಳನ್ನ ಯಾರು ಕೊಡಬೇಕು, ಯಾರು ಅಕೌಂಟೇಬಲ್ ಇದೆ ಅನ್ನೋಂತ ಹೊಣೆಗಾರಿಕೆಯನ್ನು ಕೂಡ ಏನಪ್ಪಾ ಅಂದ್ರೆ ಇದು ಕೊಡುತ್ತೆ, ಹೊಣೆಗಾರಿಕೆಯನ್ನು ಕೂಡ ಕೊಡುತ್ತೆ. ಜೊತೆಗೆ ನೋಡ್ರಿ ಟ್ರಾನ್ಸ್ಪರೆಂಟ್ ಮ್ಯಾನರ್ಒಳಗೆ ಅಂದ್ರೆ ನೋಡ್ರಿ ಪಾರದರ್ಶಕವಾಗಿ. ಈಗ ನೀವು ಗೌರ್ಮೆಂಟ್ ಸರ್ವಿಸ್ ಅನ್ನ ನೋಡಿದಾಗ ಮುಂಚೆ ಏನಾಕಿತ್ತು ಅಂದ್ರೆ ನಮ್ಗೆ ಪಾರದರ್ಶಕತೆ ಕಾಣಿಸ್ತಿರ್ಲಿಲ್ಲ. ನೀವು ಒಂದೇನೋ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗ್ಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ತುಂಬಾ ಸಮಯ ತೆಗೆದುಕೊಳ್ತಿದ್ರು. ಜೊತೆಗೆ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಬ್ರೈಬ್ ಅನ್ನ ಕೇಳ್ತಿದ್ರು. ಅಂದ್ರೆ ನಿಮ್ಗೆ ಬ್ರೈಬ್ ಅಂದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಲಂಚವನ್ನ ಕೇಳ್ತಾ ಇದ್ರು. ಲಂಚವನ್ನ ಕೇಳುವಂತ ಪರಿಸ್ಥಿತಿ ಕೂಡ ಇತ್ತು. ಇಲ್ಲಿ ಲಂಚವನ್ನ ಕೇಳದೆ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಸೇವೆಗಳನ್ನ ತುಂಬಾ ಪಾರದರ್ಶಕವಾಗಿ ಒದಗಿಸುತ್ತೆ. ನೋಡ್ರಿ ಇಲ್ಲಿ ಸಾರ್ವಜನಿಕರು ಏನ್ ಮಾಡ್ಬೋದು ಅಂದ್ರೆ ತುಂಬಾ ಹ್ಯಾಸಲ್ ಫ್ರೀ ಆಗಿ, ಅಂದ್ರೆ ನೋಡ್ರಿ ನೀವು ಸೇವಾ ಕೇಂದ್ರಗಳಿಗೆ ಹೋಗದೆ ಆನ್ಲೈನ್ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಸೇವೆಗಳನ್ನ ಪಡ್ಕೊಳ್ಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಆ ಸೇವಾ ಕೇಂದ್ರಗಳಿಗೆ ವಿಸಿಟ್ ಮಾಡುವಂತ ಟೈಮ್ ಏನಿದೆಯಲ್ಲ ಆ ಟೈಮ್ ಕೂಡ ಕಮ್ಮಿ ಆಗುತ್ತೆ. ಅಂದ್ರೆ ನೀವು ನೋಡ್ರಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ದೂರದ ಊರಿಂದ ಅಥವಾ ಮನೆಯಲ್ಲಿ ಇದ್ಕೊಂಡು ಕೇಂದ್ರಗಳಿಗೆ ಹೋಗಿ ಅಪ್ಲೈ ಮಾಡೋದ್ರಿಂದ ಅಲ್ಲೇ ನಿಮ್ಗೆ ಟೈಮ್ ವೇಸ್ಟ್ ಆಗ್ತಿರುತ್ತಲ್ಲ, ಆ ಟೈಮ್ ಕೂಡ ಸೇವಿಂಗ್ಸ್ ಆಗುತ್ತೆ.
ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ, ಬಹಳಷ್ಟು ಸರಿ ನೀವ್ ಏನ್ ಮಾಡ್ಬೇಕಾಗಿತ್ತಂದ್ರೆ ವಿಸಿಟ್ ಮಾಡ್ಬೇಕಾಗಿತ್ತು. ಒಂದೇ ಸರಿ ವಿಸಿಟ್ ಮಾಡಿದಾಗ ನಿಮ್ಗೆ ಅವ್ರ ಸೇವೆಗಳನ್ನ ಒದಗಿಸಿರ್ಲಿಲ್ಲ, ಬದಲಾಗಿ ಎರಡು ಅಥವಾ ಮೂರು ಸರಿ ಅಥವಾ ನಾಲ್ಕು ಸರಿ ಏನ್ ವಿಸಿಟಿಂಗ್ ಅನ್ನ ಮಾಡ್ತಿದ್ರಿ, ಆ ವಿಸಿಟ್ ಕೂಡ ಇಲ್ಲಿ ನಿಮ್ಗೆ ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಅಪರ್ಚುನಿಟಿ ಕಾಸ್ಟ್ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತೆ. ಅಂದ್ರೆ ಪದೇ ಪದೇ ಹೋಗಿ ಭೇಟಿಯಾಗಿ ಸೇವೆಗಳನ್ನ ಒದಗಿಸೋ ಬದಲಾಗಿ ತಗೊಳ್ಳೋ ಬದಲಾಗಿ ನೀವು ಒಂದೇ ಸರಿ ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಸೇವೆಗಳನ್ನ ತೆಗೆದುಕೊಳ್ಬಹುದು. ನೋಡ್ರಿ, ಇದು ಡಿಪಾರ್ಟ್ಮೆಂಟ್ಗೆ ಯಾವ ತರನಾಗಿ ಸಹಾಯ ಆಗುತ್ತಂದ್ರೆ, ಈಗ ಇದೇನಾಗುತ್ತೆ ಅಂದ್ರೆ ಇಲ್ಲಿವರೆಗೂ ನಾವು ಸಿಟಿಸನ್ಸ್ ಅಂದ್ರೆ ನಾಗರಿಕರ ಬಗ್ಗೆ ಮಾತಾಡಿದ್ವಿ, ನಾಗರಿಕರಿಗೆ ಯಾವ ತರನಾಗಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಅದೇ ತರನ ನೋಡ್ರಿ, ಡಿಪಾರ್ಟ್ಮೆಂಟ್ಗೆ ಯಾವ ತರನಾಗಿ ಸೇವಾ ಸಿಂಧು ಇಲ್ಲಿ ಅನುಕೂಲವಾಗುತ್ತಂದ್ರೆ, ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನೋಡ್ರಿ, ಮುಂಚೆ ನಿಮ್ಗೆ ಏನಾದ್ರೂ ಒಂದು ಸೇವೆಗಳನ್ನ ಒದಗಿಸಬೇಕಾದ್ರೆ ಅವರು ಕಡತಗಳನ್ನ ತೆಗೆದು ನೋಡ್ಬೇಕಾಗಿತ್ತು. ಸೊ ಆ ಕಡತ ತೆಗೆಯುವಂತ ಸಮಯ ಏನಿದೆಯಲ್ಲ ಅಥವಾ ಕಡತವನ್ನ ನೋಡುವಂತ ಸಮಯ ಏನಿದೆಯಲ್ಲ ತುಂಬಾ ಟೈಮ್ ಕನ್ಸ್ಯೂಮ್ ಆಗಿರ್ತಿತ್ತು, ಅಂದ್ರೆ ತುಂಬಾ ಸಮಯವನ್ನ ತೆಗೆದುಕೊಳ್ತಿತ್ತು. ಹಾಗಾಗಿ ಏನಾಗ್ತಿತ್ತು ಅಂದ್ರೆ ನಿಮಗೆ ಸೇವೆಗಳನ್ನ ಒದಗಿಸೋದು ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಆ ಕಡತವನ್ನ ನೋಡೋದಕ್ಕಿಂತ ಅಂದ್ರೆ ಕಡತವನ್ನ ನೋಡುವಂತ ಸಮಯ ಇದೆಯಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ. ಇದರಿಂದ ನೀವು ಏನ್ ಮಾಡ್ಬೋದು ಅಂದ್ರೆ ತುಂಬಾ ಸುಲಭವಾಗಿ ಏನ್ ಮಾಡ್ಬೋದು ಅಂದ್ರೆ ಸೇವೆಗಳನ್ನ ಒದಗಿಸಬಹುದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಒಂಥರ ಇದು ಡಿಪಾರ್ಟ್ಮೆಂಟ್ಗೂ ಅನುಕೂಲ ಆಗುತ್ತೆ, ಜೊತೆ ಜೊತೆಗೆ ನೋಡ್ರಿ ನಾಗರಿಕರಿಗೂ ಕೂಡ ಇದು ಅನುಕೂಲವಾಗುತ್ತೆ. ನೆಕ್ಸ್ಟ್ ನೋಡ್ರಿ, ನಾವೇನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ, ಈಗ ಸೇವಾ ಸಿಂಧುವನ್ನ ಡಿಸ್ಕಸ್ ಮಾಡಿದ್ವಲ್ಲ, ನೆಕ್ಸ್ಟ್ ಇರುವಂತ ಇನ್ನೊಂದು ವೆಬ್ ಪೋರ್ಟಲ್ ಯಾವ್ದಪ್ಪ ಅಂದ್ರೆ ಮಾಹಿತಿ ಕಣಜ ಅಂತ ಕರಿತೀವಿ. ನೋಡ್ರಿ, ಮಾಹಿತಿ ಕಣಜ ಅಂತ ಕರಿತೀವಿ. ಈ ಮಾಹಿತಿ ಕಣಜದ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಇದು ಯೂನಿಫೈಡ್ ಅಂದ್ರೆ, ಯೂನಿಫೈಡ್ ಅಂದ್ರೆ ಏಕೀಕೃತ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಯೂನಿಫೈಡ್ ಅಂದ್ರೆ ಏಕೀಕೃತ, ಏಕೈಕವಾಗಿರುವಂತ ಒಂದು ವೆಬ್ ಪೋರ್ಟಲ್ ಆಗಿದೆ ಅಥವಾ ಜಾಲತಾಣವಾಗಿದೆ. ಇದು ಏನ್ ಮಾಡುತ್ತೆ ಅಂದ್ರೆ ಜನರಿಗೆ ಒಂದು ಸಬಲೀಕರಣವನ್ನ ಮಾಡುತ್ತೆ. ಯಾವ ತರನಾಗಿ ಸಬಲೀಕರಣವನ್ನ ಮಾಡುತ್ತಪ್ಪ ಅಂದ್ರೆ, ಯಾವ ತರನಾಗಿ ನೋಡ್ರಿ ಸರ್ಕಾರದ ಹಣ ಅಥವಾ ಜನರ ಹಣ ಅಂತ ನಾವೇನ್ ಕರಿತೀವಲ್ಲ, ಸರ್ಕಾರದ ಹಣವನ್ನ ಯಾವ ತರನಾಗಿ ಈ ಒಂದು ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಮತ್ತೆ ರಾಜ್ಯ ಸರ್ಕಾರದ ಜನರ ಅಭಿವೃದ್ಧಿಗೆ ಬಳಸಲಾಗಿದೆ ಅಂತ ತಿಳಿಸುತ್ತೆ. ಅಂದ್ರೆ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಜನರು ರಾಜ್ಯ ಸರ್ಕಾರ ಯಾವ ತರನಾಗಿ ಒಂದು ಸರ್ಕಾರದ ಅಥವಾ ಕರ್ನಾಟಕದ ಅಭಿವೃದ್ಧಿಗಾಗಿ ಮತ್ತೆ ಕರ್ನಾಟಕ ರಾಜ್ಯದ ಜನರ ಏನಪ್ಪಾ ಅಂದ್ರೆ ಶ್ರೇಯೋಭಿವೃದ್ಧಿಗಾಗಿ ಯಾವ ತರನಾಗಿ ಹಣವನ್ನ ಸ್ಪೆಂಡ್ ಮಾಡಿದ್ದಾರೆ ಅಥವಾ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ತಿಳಿಸುತ್ತೆ. ನೋಡ್ರಿ, ಯಾವ ತರನಾಗಿ ನಮ್ಮ ರಾಜ್ಯ ಸರ್ಕಾರ ಇಲ್ಲಿರುವಂತ ಪಬ್ಲಿಕ್ ಮನಿಯನ್ನ ಸ್ಪೆಂಡ್ ಮಾಡಿದೆ ಅದನ್ನ ತಿಳಿಸುವಂತ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ಮಾಹಿತಿ ಕಣಜ. ಮಾಹಿತಿ ಕಣಜ ಅಂದ್ರೆ ನಿಮ್ಗೆ ಸರ್ಕಾರ ಯಾವ ತರನಾಗಿ ಹಣವನ್ನ ಖರ್ಚು ಮಾಡಿದೆ ಅಂತ ಹೇಳಿ ತಿಳಿಸುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಜೊತೆಗೆ ಕರ್ನಾಟಕ ಜನರ ಒಂದು ಶ್ರೇಯೋಭಿವೃದ್ಧಿಗಾಗಿ. ನೋಡ್ರಿ, ಇಲ್ಲಿ ಏನ್ ಮಾಡುತ್ತಂದ್ರೆ ಈ ತರನ ಮಾಡೋದ್ರಿಂದ ಜನರಿಗೆ ಗೊತ್ತಾಗುತ್ತೆ ಎಷ್ಟು ರಾಜ್ಯ ಸರ್ಕಾರ ನಮ್ಮ ಮೇಲೆ ಸ್ಪೆಂಡ್ ಮಾಡ್ತಾ ಇದೆ, ಎಷ್ಟು ಅಭಿವೃದ್ಧಿಗಾಗಿ ಹಣವನ್ನ ಬಳಕೆ ಮಾಡ್ತಿದೆ. ಎಲ್ಲಾದ್ರೂ ಪೋಲ್ ಆಗ್ತಿದ್ರು ಕೂಡ ಏನಪ್ಪಾ ಅಂದ್ರೆ ಆ ಪೋಲ್ ನಾವು ತಡೆಯಬಹುದಾಗಿದೆ. ನೆಕ್ಸ್ಟ್ ನೋಡ್ರಿ, ಈ ಒಂದು ಮಾಹಿತಿ ಕಣಜ ಏನಿದೆಲ್ಲ ಇದೇನ್ ಮಾಡುತ್ತಪ್ಪ ಅಂದ್ರೆ ಕರ್ನಾಟಕ ಸರ್ಕಾರವನ್ನ ಕಂಪ್ಲೈ ಮಾಡುತ್ತೆ. ಅಂದ್ರೆ ಕರ್ನಾಟಕ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ಲೇಬೇಕು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನೋಡ್ರಿ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆಯಲ್ಲ ಇದರ ಒಂದು ಸೆಕ್ಷನ್ 4(2) ಪ್ರಕಾರ ಏನ್ ಮಾಡ್ಬೇಕಂದ್ರೆ ನೀವು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಮಾಹಿತಿ ಕಣಜ ಏನ್ ಮಾಡುತ್ತಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಕಂಪ್ಲೈನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ನೀವು ಕಡ್ಡಾಯವಾಗಿ ಮಾಹಿತಿಯನ್ನ ಕೊಡ್ಬೇಕು, ಎಸ್ಪೆಷಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಇರುವಂತಹ ಸೆಕ್ಷನ್ 4(2) ಪ್ರಕಾರ. ನೋಡ್ರಿ, ಸೆಕ್ಷನ್ 4(2) ಏನ್ ಹೇಳುತ್ತೆ ಅಂದ್ರೆ ಇದು ಒಂದು ರಾಜ್ಯದ ಒಂದು ಕರ್ತವ್ಯವಾಗಿರುತ್ತೆ. ಏನು ಕರ್ತವ್ಯವಾಗಿರುತ್ತಪ್ಪ ಅಂದ್ರೆ ಅದು ಕಾನ್ಸ್ಟೆಂಟ್ ಆಗಿ ನೋಡ್ರಿ ಸುಮೋಟ ಆಗಿ ಏನ್ ಮಾಡ್ಬೇಕಂದ್ರೆ ಮಾಹಿತಿಯನ್ನ ಕೊಡ್ಬೇಕಂತ ಹೇಳ್ತಿರುತ್ತೆ. ಸೊ ನೋಡ್ರಿ, ಇಲ್ಲಿ ಸುಮೋಟ ಅಂತಂದ್ರೆ ಏನಪ್ಪಾ ಅಂದ್ರೆ ಸ್ವ ಇಚ್ಛೆಯಿಂದ ಏನ್ ಮಾಡ್ಬೇಕಂದ್ರೆ ಮಾಹಿತಿಯನ್ನ ಕೊಡ್ತಾ ಇರಬೇಕು. ರಾಜ್ಯ ಸರ್ಕಾರಗಳು ಏನ್ ಮಾಡ್ತಿರ್ಬೇಕಂದ್ರೆ ಯಾರ್ದು ಒಂದು ಪ್ರೆಷರ್ ಇಲ್ಲದೆ ತಮ್ಮ ಸ್ವಂತ ಇಚ್ಛೆಯಿಂದ ಏನ್ ಮಾಡ್ಬೇಕಾಗತ್ತಂದ್ರೆ ಕೆಲವೊಂದಿಷ್ಟು ಮಾಹಿತಿಯನ್ನ ಅಥವಾ ಎಲ್ಲಾ ಮಾಹಿತಿಯನ್ನ ಏನ್ ಮಾಡ್ಬೇಕಂದ್ರೆ ಪ್ರಜೆಗಳಿಗೆ ಪ್ರತಿ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಅಂದ್ರೆ ಒಂದ್ ದಿನಕ್ಕೋ ಎರಡು ದಿನಕ್ಕೋ 15 ದಿನಕ್ಕೆ ಏನ್ ಮಾಡ್ತಿರ್ಬೇಕಂದ್ರೆ ಮಾಹಿತಿಯನ್ನ ತಿಳಿಸ್ಬೇಕಂತೇಳಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸೆಕ್ಷನ್ 4(2) ಹೇಳುತ್ತೆ. ಇಲ್ಲಿ ನೋಡ್ರಿ, ಈ ಪೋರ್ಟಲ್ ತೆಗೆಯೋದಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ ಸರ್ಕಾರ ಏನ್ ಬಿಲೀವ್ ಮಾಡತ್ತಂದ್ರೆ, ಸೊ ರಾಜ್ಯ ಸರ್ಕಾರ ಏನ್ ಬಿಲೀವ್ ಅನ್ನ ಮಾಡುತ್ತಪ್ಪ ಅಂದ್ರೆ, ನೋಡ್ರಿ ಒಂದು ಆರೋಗ್ಯಕರವಾದಂತ ಡೆಮೋಕ್ರಸಿ ಇರಬೇಕಾದ್ರೆ, ಒಂದು ಆರೋಗ್ಯಕರವಾದಂತ ಡೆಮೋಕ್ರಸಿ ಅಥವಾ ಪ್ರಜಾ ಪ್ರಭುತ್ವ ಇರಬೇಕಾದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಇನ್ಫಾರ್ಮ್ಡ್ ಡೆಮೋಕ್ರಸಿ ಇರಬೇಕಾದ್ರೆ ನಮಗೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಲ್ಲಿ ಪಾರದರ್ಶಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಆರೋಗ್ಯಕರವಾದಂತ ಪ್ರಜಾಪ್ರಭುತ್ವ ಇರಬೇಕಂದ್ರೆ ಅಲ್ಲಿ ಏನ್ ಇರ್ಬೇಕಾಗತ್ತೆ ಅಂದ್ರೆ ಪಾರದರ್ಶಕರೇ ಇರ್ಬೇಕಾಗತ್ತೆ ಅಂತೇಳಿ ಸರ್ಕಾರ ನಂಬುತ್ತೆ. ಹಾಗಾಗಿ ನೋಡ್ರಿ, ಜನರಿಗೆ ನಾವೇನಾದ್ರೂ ಮಾಹಿತಿಯನ್ನ ತಿಳಿಸಿದ್ರೆ, ಜನರಿಗೆ ನಾವು ಮಾಹಿತಿಯನ್ನ ತಿಳಿಸಿ
ಮತ್ತು ಅವರನ್ನ ಸಬಲೀಕರಣವನ್ನ ಮಾಡಿದ್ರೆ ಅವ್ರೇನ್ ಮಾಡ್ಬೋದು ಅಂದ್ರೆ ರಾಜ್ಯ ಸರ್ಕಾರದ ಆಡಳಿತವನ್ನ ಇನ್ನೂ ಕೂಡ ಸುಧಾರಣೆಯನ್ನ ಮಾಡಬಹುದು. ಜೊತೆಗೆ ನೋಡ್ರಿ, ಅವರು ಈ ರಾಜ್ಯ ಸರ್ಕಾರದ ಆಡಳಿತವನ್ನ ಏನಿದೆಯಲ್ಲ ಅದನ್ನ ಪ್ರತಿಯೊಬ್ಬರು ಪ್ರಜೆಗಳಿಗೂ ತಲುಪಿಸುವಂತ ಪಾತ್ರವನ್ನು ಕೂಡ ವಹಿಸ್ತಾರೆ ಅಂತೇಳಿ ಸರ್ಕಾರ ಇಲ್ಲಿ ನಂಬುತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ಏನ್ ಮಾಡುತ್ತಂದ್ರೆ ಈ ಒಂದು ಪೋರ್ಟಲ್ ಇಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಈಚ್ ಅಂಡ್ ಎವ್ರಿ ಸಿಟಿಸನ್ಸ್ ಅಂದ್ರೆ ಕರ್ನಾಟಕದಲ್ಲಿ ಇರುವಂತ ಅಥವಾ ಭಾರತದಲ್ಲಿ ಇರುವಂತ ಪ್ರತಿಯೊಬ್ಬರು ನಾಗರಿಕರು ಕೂಡ ಏನ್ ಮಾಡ್ಬೋದು ಅಂದ್ರೆ ಯಾವ ತರನಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಣವನ್ನ ಖರ್ಚು ಮಾಡ್ತಾ ಇದೆ. ಸೊ ನೋಡ್ರಿ, ರಾಜ್ಯ ಸರ್ಕಾರದ ಹಣವನ್ನ ಯಾವ ತರನಾಗಿ ಖರ್ಚು ಮಾಡ್ತಿದೆ ಅಂತೇಳಿ ನಮ್ಗೆ ತಿಳಿಸುತ್ತೆ. ಜೊತೆಗೆ ನೋಡ್ರಿ, ಯಾವ್ಯಾವ್ದಾದ್ರು ಯೋಜನೆ ಮೇಲೆ ಅಂದ್ರೆ ಯಾವುದೇ ಒಂದು ಯೋಜನೆಗಳನ್ನ ತೆಗೆದುಕೊಂಡ್ರೆ ಆ ಯೋಜನೆಗಳ ಮೇಲೆ ಯಾವ ತರನಾಗಿ ಹಣವನ್ನ ಖರ್ಚು ಮಾಡ್ತಾ ಇದೆ, ಮತ್ತೆ ಯೋಜನೆಗಳಲ್ಲಿ ಇರುವಂತ ಬೆನಿಫಿಷಿಯರ್ಸಿ ಯಾರು, ಬೆನಿಫಿಷಿಯರ್ಸಿ ಅಂದ್ರೆ ನಾವ್ ಏನಂತ ಕರಿತೀವಿ ಅಂದ್ರೆ ಫಲಾನುಭವಿಗಳಂತ ಕರಿತೀವಿ. ಬೆನಿಫಿಷಿಯರ್ಸ್ ಅಂದ್ರೆ ಫಲಾನುಭವಿಗಳಂತ ಕರಿತೀವಿ. ಯಾರ್ಯಾರು ಫಲಾನುಭವಿಗಳಿದಾರಲ್ಲ ಅವರ ಮಾಹಿತಿಯನ್ನ ಕೊಡುತ್ತೆ, ಜೊತೆಗೆ ಯಾವ ತರನಾಗಿ ಹಣವನ್ನ ಖರ್ಚು ಮಾಡಿದಾರೆ ಅಂತಾನು ಕೂಡ ನಮ್ಗೆ ಇಲ್ಲಿ ತಿಳಿಸುತ್ತೆ. ಸರ್ಕಾರ ಏನ್ ನಂಬುತ್ತಂದ್ರೆ ನೋಡ್ರಿ, ಒಂದ್ಸರಿ ಜನರಿಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಅಥವಾ ಸರ್ಕಾರ ಯಾವ ತರನಾಗಿ ಹಣವನ್ನ ಖರ್ಚು ಮಾಡುತ್ತೆ ಅಂತೇಳಿ ಎಚ್ಚರಿಕೆ ಇದ್ರೆ ಅವ್ರೇನ್ ಮಾಡ್ತಾರಂದ್ರೆ ಕೆಲವೊಂದಿಷ್ಟು ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಯಾವ ತರನಾಗಿ ನೀವೇನಪ್ಪ ಅಂದ್ರೆ ಸಾರ್ವಜನಿಕರ ಹಣವನ್ನ ವಿಲೇಜ್ ಲೆವೆಲ್, ಬ್ಲಾಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಅಂದ್ರೆ ಹಳ್ಳಿಗಳಲ್ಲಿ ಮತ್ತೆ ನೋಡ್ರಿ ತಾಲೂಕುಗಳಲ್ಲಿ, ಜೊತೆಗೆ ಏನಪ್ಪ ಅಂದ್ರೆ ಜಿಲ್ಲೆಗಳಲ್ಲಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ನೆಕ್ಸ್ಟ್ ಏನಂದ್ರೆ ರಾಜ್ಯ ಮಟ್ಟದಲ್ಲಿ ಯಾವ ತರನಾಗಿ ನೀವು ಹಣವನ್ನ ಖರ್ಚು ಮಾಡ್ಬೇಕಂತೇಳಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಜೆಗಳೇ ತಿಳಿಸ್ತಾರೆ. ಎಷ್ಟೆಷ್ಟು ಹಣವನ್ನ ಖರ್ಚು ಮಾಡ್ಬೇಕು, ಎಷ್ಟು ಎಲ್ಲಿ ಮಾಡಿದ್ರೆ ಇದು ಕರೆಕ್ಟ್ ಆಗಿರುತ್ತೆ, ಎಲ್ಲಿ ಪೋಲ್ ಆಗುತ್ತೆ ಅದನ್ನ ತಡಿಬಹುದು ಅಂತೇಳಿ ಎಚ್ಚರಿಕೆ ಇದ್ದಂತ ಪ್ರಜೆಗಳೇ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರಕ್ಕೆ ಇನ್ನೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ನಿಮ್ಗೊಂದು ಡೌಟ್ ಬರುತ್ತೆ ಏನಂದ್ರೆ ಈ ಒಂದು ಸೇವೆಗಳನ್ನ ನಾವು ತೆಗೆದುಕೊಳ್ಬೇಕಾದ್ರೆ ನಾವೇನಾದ್ರೂ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ಬೇಕಾ? ಯಾಕಂದ್ರೆ ಪ್ರತಿಯೊಂದು ಪೋರ್ಟಲ್ಗೆ ನೀವು ಹೋದಾಗ, ವೆಬ್ ಪೋರ್ಟಲ್ಗೆ ಹೋದಾಗ ಕೂಡ ಏನ್ ಕೇಳತ್ತಂದ್ರೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಆ ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ ಹಾಕಿದಾಗ ಮಾತ್ರ ಮಾಹಿತಿಯನ್ನ ಕೊಡುತ್ತೆ. ಆದ್ರೆ ನೋಡ್ರಿ, ಈ ಒಂದು ಮಾಹಿತಿ ಕಣದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕದೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಸೊ ನೋಡ್ರಿ, ಇಲ್ಲಿ ಯಾವ್ಯಾವ ತರನ ಅಂತ ಇನ್ಫಾರ್ಮೇಶನ್ ಸಿಗುತ್ತಂದ್ರೆ ನೋಡ್ರಿ, ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ, ಅದರಲ್ಲಿ ಕೆಲವೊಂದಿಷ್ಟನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ರಿ, ಅಟಲ್ ಜನಸ್ನೇಹಿ ಕೇಂದ್ರ ಏನಿದೆ, ಅಟಲ್ ಜನಸ್ನೇಹಿ ಕೇಂದ್ರ ಏನಿದೆ ಅಲ್ಲ, ಇದು ಯಾವ ತರನಾಗಿ ಕಾರ್ಯ ಮಾಡುತ್ತೆ, ಮತ್ತೆ ಕೇಂದ್ರಗಳು ಎಲ್ಲಿದೆ ಅಂತ ನಿಮ್ಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ನೋಡ್ರಿ, ರೇಷನ್ ಶಾಪ್ ಅಥವಾ ನಾವು ರೇಷನ್ ಅಂಗಡಿ ಅಂತ ಏನ್ ಕರಿತೀವಲ್ಲ, ಈ ರೇಷನ್ ಶಾಪ್ ಎಲ್ಲಿದೆ ಅಂತ ತಿಳಿಸ್ಕೊಡುತ್ತೆ. ರೇಷನ್ ಶಾಪ್ ಇರೋದೆಲ್ಲಿ, ಅದರ ಬೆನಿಫಿಷಿಯರ್ಸ್ ಯಾರು ಅಂದ್ರೆ ಅದರ ಫಲಾನುಭವಿಗಳು ಯಾರು, ಅಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ನಮ್ಗೆ ಇಲ್ಲಿ ತಿಳಿಸ್ಕೊಡುತ್ತೆ. ಜೊತೆಗೆ ನೋಡ್ರಿ, ಇಲ್ಲೇನ್ ಮಾಡುತ್ತಂದ್ರೆ ಎಷ್ಟು ಸ್ಟಾಕ್ ಅನ್ನ ಇವರು ರೇಷನ್ ಶಾಪ್ ಅವರು ಇಟ್ಕೊಂಡಿದ್ದಾರೆ ಅಂತ ಕೂಡ ಇದು ನಮ್ಗೆ ತಿಳಿಸ್ಕೊಡುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, NFSA ಅಂತ ಕರಿತೀವಿ. ಸೊ ನೋಡ್ರಿ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾವಾಗ ಜಾರಿಗೆ ಬರುತ್ತೆ ಅಂದ್ರೆ 2013 ಜಾರಿಗೆ ಬರುತ್ತೆ. ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಯಾರ್ಯಾರು ಬೆನಿಫಿಷಿಯರ್ಸ್ ಇದ್ದಾರೆ, ಯಾರ್ಯಾರು ಫಲಾನುಭವಿಗಳಿದ್ದಾರೆ, ಆ ಲಿಸ್ಟ್ ಅನ್ನು ಕೂಡ ಈ ಒಂದು ಮಾಹಿತಿ ಕಣಜ ವೆಬ್ಸೈಟ್ ನಮಗೆ ತಿಳಿಸ್ಕೊಡುತ್ತೆ. ಜೊತೆಗೆ ನೋಡ್ರಿ, ಗೌರ್ಮೆಂಟ್ ಹೌಸಿಂಗ್ ಸ್ಕೀಮ್ ಏನಾದ್ರೂ ಇದ್ರೆ, ಈಗ ರಾಜ್ಯ ಸರ್ಕಾರದಾಗಿರ್ಲಿ ಕೇಂದ್ರ ಸರ್ಕಾರದಾಗಿರ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ಒಂದು ಮನೆಗಳನ್ನು ನಿರ್ಮಿಸುವಂತ ಯೋಜನೆಗಳು ಬಂದಿರುತ್ತೆ. ಆ ನಿರ್ಮಿಸುವಂತ ಯೋಜನೆಗಳು ಬಂದಾಗ ಅಲ್ಲಿರುವಂತ ಫಲಾನುಭವಿಗಳು ಯಾರಿದ್ದಾರೆ, ಆ ಫಲಾನುಭವಿಗಳ ಒಂದು ಮಾಹಿತಿಯನ್ನು ಕೂಡ ಇದು ಕೊಡುತ್ತೆ. ಯಾವುದು ಗೌರ್ಮೆಂಟ್ ಮಾಹಿತಿ ಕಣಜ ವೆಬ್ಸೈಟ್ ಏನ್ ಮಾಡುತ್ತಂದ್ರೆ ಮಾಹಿತಿಯನ್ನ ಕೊಡುತ್ತೆ. ಜೊತೆಗೆ ನೋಡ್ರಿ, ಸ್ಕಾಲರ್ಶಿಪ್ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಲೋನ್ ವೇವಿಯರ್ ಅಥವಾ ನಾವೇನ್ ಅನ್ಬೋದು ಅಂದ್ರೆ ಸಾಲ ಮನ್ನಾ ಅಂತ ಏನ್ ಕರಿತೀವಲ್ಲ, ಸಾಲ ಮನ್ನಾ ಮಾಡಿದಾಗ ಯಾರ್ಯಾರು ಎಷ್ಟು ಸಾಲ ಮನ್ನಾ ಮಾಡಿದಾರೆ ಅನ್ನೋ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಪರಿಹಾರ ಯೋಜನೆಗಳ ಪರಿಹಾರ ಅನ್ನೋ ಒಂದು ಯೋಜನೆ ಏನಿದೆಯಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾರು ಪಂಚಾಯತಲ್ಲಿ ಏನಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಿದ್ದಾರೆ, ಎಸ್ಪೆಷಲ್ ನೋಡ್ರಿ ಪಂಚಾಯತಲ್ಲಿರುವಂತ ಚುನಾಯಿತ ಪ್ರತಿನಿಧಿಗಳ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ, ಪಂಚಾಯತಲ್ಲಿ ಯಾವ ತರನಾಗಿ ವರ್ಕ್ ಅನ್ನ ನಡೀತಾ ಇದೆ, ಚುನಾಯಿತ ಪ್ರತಿನಿಧಿಗಳು ಯಾವ ತರನಾಗಿ ಕೆಲಸವನ್ನ ಮಾಡ್ತಿದ್ದಾರೆ, ಯಾವ್ಯಾವ ವಾರ್ಡ್ ಅಲ್ಲಿ ಎಷ್ಟು ಕೆಲಸವನ್ನ ಮಾಡ್ತಿದ್ದಾರೆ, ಯಾವ ಪಂಚಾಯತಿಲಿ ಎಷ್ಟು ಕೆಲಸವನ್ನ ಮಾಡ್ತಿದ್ದಾರೆ ಅಂತೇಳಿ ನಿಮ್ಗೆ ಮಾಹಿತಿ ಕಣಜ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಾರೆ ಅಥವಾ ಮಾಹಿತಿ ಕಣಜ ಒಂದು ವೆಬ್ ಪೋರ್ಟಲ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮಾಹಿತಿಯನ್ನ ಕೊಡ್ತಾರೆ.
ಏನ್ ಪಂಚಾಯತಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಚುನಾಯಿತ ಪ್ರತಿನಿಧಿಗಳು ಇರ್ತಾರಲ್ಲ, ಯಾವ ವಾರ್ಡಲ್ಲಿ ಎಷ್ಟು ಕೆಲಸವನ್ನ ಮಾಡ್ತಿದ್ದಾರೆ ಮತ್ತೆ ಯಾವ ಪಂಚಾಯತಿಲಿ ಎಷ್ಟು ಕೆಲಸಗಳನ್ನ ಆಗಿದೆ ಅನ್ನೋ ಮಾಹಿತಿನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಸರ್ಕಾರದ ಶಾಲೆಗಳು ಮತ್ತೆ ಸರ್ಕಾರದ ಅನುದಾನಿತ ಶಾಲೆಗಳ ಬಗ್ಗೆನೂ ಕೂಡ ಇದು ಮಾಹಿತಿಯನ್ನ ಕೊಡುತ್ತೆ. ಸರ್ಕಾರಿ ಶಾಲೆಗಳು ಅಂತ ಕರಿಬಹುದು, ಸರ್ಕಾರಿ ಶಾಲೆಗಳು ಮತ್ತೆ ಏನಪ್ಪ ಅಂದ್ರೆ ಸರ್ಕಾರಿ ಅನುದಾನಿತ ಶಾಲೆಗಳಿದೆಯಲ್ಲ, ಈ ಸರ್ಕಾರಿ ಅನುದಾನಿತ ಶಾಲೆಗಳ ಬಗ್ಗೆನೂ ಕೂಡ ಏನಪ್ಪಾ ಅಂದ್ರೆ ಇದು ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ಇದಷ್ಟಲ್ಲದೆ ಏನಪ್ಪಾ ಅಂದ್ರೆ ಮುಂದೆ ಇನ್ನೂ ಹೆಚ್ಚಿನ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಇದು ಕೊಡುತ್ತೆ. ನೋಡ್ರಿ, ನಾನು ಇಲ್ಲಿವರೆಗೂ ಏನ್ ಮಾಹಿತಿಯನ್ನ ನಿಮಗೆ ಒದಗಿಸಿದೀನಿ, ಈ ಎಲ್ಲಾ ಮಾಹಿತಿಯನ್ನು ಕೂಡ ನಾನೇನ್ ಮಾಡಿದೆ ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕದ ವೆಬ್ಸೈಟ್ ಇಂದ ಅಧಿಕೃತವಾದ ಮಾಹಿತಿಯನ್ನ ತೆಗೆದುಕೊಂಡು ನಿಮ್ಗೆ ಹೇಳಿರೋದು. ಇದು ಬೇರೆ ಯಾವುದೇ ವೆಬ್ಸೈಟ್ ಇಂದ ಕಾಪಿ ಮಾಡಿ ಹೇಳಿರೋದಲ್ಲ, ಗವರ್ಮೆಂಟ್ ಆಫ್ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಇರುವಂತ ಮಾಹಿತಿನೇ ತೆಗೆದುಕೊಂಡು ನಾವು ನಿಮ್ಗೆ ಏನ್ ಮಾಡಿದೀವಿ ಅಂದ್ರೆ ಹೇಳಿದೀವಿ. ನೋಡ್ರಿ, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡುವ ಅಂದ್ರೆ ಮುಂಬರುವ ಕ್ಲಾಸ್ಗಳಲ್ಲಿ ಏನ್ ಮಾಡುವ ಅಂದ್ರೆ ಇನ್ನುಳಿದಂತ ವೆಬ್ಸೈಟ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೇ ತರನಾಗಿ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.